ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಜಮಖಂಡಿ ತಾಲೂಕಿನ ಹುಳ್ಯಾಲ್ ಗ್ರಾಮದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕಿನ ಎಲ್ಲಾ ಅಧಿಕಾರಿಗಳ ಸಹಯೋಗದೊಂದಿಗೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಪ್ರತಿ ತಿಂಗಳು ಮೂರನೇ ಶನಿವಾರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಡಿ ಬೆಳಗಿನಿಂದ ಸಂಜೆಯವರೆಗೆ ಗ್ರಾಮದ ವಾಸ್ತವ್ಯ ಹೂಡುವ ಮೂಲಕ ಗ್ರಾಮದ ಜನರ ಸಮಸ್ಥೆಗಳಿಗೆ ಸ್ಪಂದಿಸುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಕೆಲ ಮಾಡಿದ್ರು ಜಮಖಂಡಿ ತಾಲೂಕಿನ ಹುಳ್ಯಾಲ್ ಗ್ರಾಮದಲ್ಲಿ ಇಡೀ ದಿನ ವಾಸ್ತವ್ಯ ಮಾಡಿ ಗ್ರಾಮದ ಜನರ ಸಮಸ್ಥೆಗಳಿಗೆ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ಡಾ ಕೆ ರಾಜೇಂದ್ರ ಅವರು ಸ್ಪಂದನೆ ನೀಡಿದರು ಗ್ರಾಮಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಗ್ರಾಮದ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದರು ಗ್ರಾಮ ಪಂಚಾಯತ್ ಸದಸ್ಯರ ಜೊತೆ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಚರ್ಚಿಸಿದರು ನಂತರ ಗ್ರಾಮದ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೈಮಗ್ಗ ನೇಕಾರರ ಅಭಿವೃದ್ಧಿ ನಿಗಮ ಉಪಕೇಂದ್ರ ಹಾಗೂ ಸಾರ್ವಜನಿಕ ಶೌಚಾಲಯ ನೇಕಾರರ ಕುಟುಂಬಸ್ಥರ ಮನೆ ಸಾವಯವ ಕೃಷಿ ಜಮೀನು ಸೇರಿದಂತೆ ಇತರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಭೇಟಿ ಸಂದರ್ಭದಲ್ಲಿ ಗ್ರಾಮಸ್ಥರು ನೀಡಿದ ಅಹವಾಲುಗಳನ್ನು ಸ್ವೀಕರಿಸಿದರು ಲಿಖಿತ ರೂಪದ ಅರ್ಜಿಗಳನ್ನು ಸಹ ಸ್ಥಳದಲ್ಲೇ ಪಡೆದುಕೊಂಡರು ಗ್ರಾಮ ಸಂಚಾರ ವೇಳೆಯಲ್ಲಿ ಪಶು ಆಸ್ಪತ್ರೆಯ ಹೊಸ ಕಟ್ಟಡದ ನಿರ್ಮಾಣವಾದರೂ ಸಹ ಆರಂಭವಾಗುವುದಿಲ್ಲ ಈ ಕುರಿತು ಗ್ರಾಮಸ್ಥರು ತಿಳಿಸಿದಾಗ ಕಟ್ಟಡದ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಹದಿನೈದುಗಳಲ್ಲಿ ದಿನಗಳಲ್ಲಿ ಹೊಸ ಕಟ್ಟಡಕ್ಕೆ ಆಸ್ಪತ್ರೆ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳುವಂತೆ ಪಶು ಇಲಾಖೆಯ ಉಪನಿರ್ದೇಶಕ ಡಾ ಎಸ್ಎಸ್ ಹೊಳೆಪ್ಪಗೋಳ್ ಅವರಿಗೆ ಸೂಚಿಸಿದರು ಮತ್ತು ದಿನವಿಡಿ ಗ್ರಾಮದಲ್ಲಿರುವ ಹೊಲಗಳನ್ನು ರೈತರು ಬೆಳೆದಿರುವ ಬೆಲೆಗಳನ್ನು ವೀಕ್ಷಿಸಿದರು ಅದನಂತರ ಪಂಚಾಯಿತಿಯ ಆವರಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆ ಮುಖಾಂತರ ಆರಂಭ ಮಾಡಲಾಯಿತು ವಿದ್ಯಾರ್ಥಿನಿಯರು ಗಣ್ಯಮಾನ್ಯರಿಗೆ ಗೀತೆಯ ಮುಖಾಂತರ ಸ್ವಾಗತ ಕೋರಿದ್ರು ತಹಶೀಲ್ದಾರ್ ಆದಂಥ ಎಸ್ಪಿ ಇಂಗಳೆ ಸಾಹೇಬರು ಸ್ವಾಗತ ಭಾಷಣ ಮಾಡಿದ್ರು ಪ್ರಾಸ್ತಾವಿಕ ನುಡಿಯನ್ನು ಉಪವಿಭಾಗ ಅಧಿಕಾರಿಗಳು ಆದಂತ ಸಿದ್ದು ಹುಳ್ಳುಳ್ಳಿ ಸಾಯಿಬ್ರೂ ಮಾಡಿದರು ಮತ್ತು ಎನ್ವಿ ಅಸ್ಕಿ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಮಖಂಡೆ ಇವರು ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಕೃಷಿ ಜಂಟಿ ನಿರ್ದೇಶಕರಾದ ಚೇತನಾ ಪಾಟೀಲ್ ಜಿಲ್ಲಾ ಭೂಮಾಪನ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಂಚಾಯತ್ ಸದಸ್ಯರು ಹಾಗೂ ಎಲ್ಲಾ ತಾಲೂಕು ಅಧಿಕಾರಿಗಳು ಮತ್ತು ಹುಲ್ಲಾಲ್ ಗ್ರಾಮದ ಗುರು ಹಿರಿಯರು ಮತ್ತು ಸಮಸ್ತ ಜನತೆ ಭಾಗವಹಿಸಿದ್ದರು ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮಾನ್ಯ ಕಂದಾಯ ಮಂತ್ರಿಗಳು ಇದನ್ನ ಜಿಲ್ಲಾಧಿಕಾರಿಗಳು ಪಬ್ಲಿಕ್ ಜೊತೆ ಇರಬೇಕು ಅಟ್ಲೀಸ್ಟ್ ವಾರ ತಿಂಗಳಿಗೊಮ್ಮೆ ಆದ್ರೂ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡಿದೆ ಪಬ್ಲಿಕ್ ಜೊತೆ ಇರಬೇಕು ಅಂದ್ರೆ ಏನು ಎಷ್ಟು ಸಮಸ್ಯೆ ಇದೆ ಅನ್ನೋದು ಅರಿವಾಗಬೇಕಂದ್ರೆ ಎಷ್ಟೋ ಸತಿ ನಾರ್ಮಲ್ ಸಾರ್ವಜನಿಕರು ಜಿಲ್ಲಾಧಿಕಾರಿ ಕಚೇರಿವರೆಗೂ ಬರ್ಲಿಕ್ಕಾಗಲ್ಲ ಬರೋದಿಲ್ಲ ಸುಮಾರು ಜನ ಒಂದೇ ಜನಕ್ಕೆ ಸಂಕೋಚ ಇರ್ತದೆ ಒಂದ್ ಜನಕ್ಕೆ ಭಯ ಇರ್ತದೆ ಒಂದ್ ಜನಕ್ಕೆ ದುಡ್ಡಿನ ಕೊರತೆ ಇರ್ತದೆ ಅಲ್ಲಿವರೆಗೂ ಬರ್ಲಿಕ್ಕೆ ವರದಿ ಕಾರರು ಯಶವಂತ್ ಕಲ್ಲುತಿ ಜಮಖಂಡಿ